ನಮಸ್ಕಾರ ವೀಕ್ಷಕರೇ ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಾಂಛನ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ರಾಮಾಯಣದ ಕಥೆಗಳನ್ನು ಹೇಳ್ತಾ ಇದ್ದೆ ಇಂದಿನ ಸಂಚಿಕೆಯಲ್ಲಿ ಮುಂದೆ ಏನು ನಡೆಯುತ್ತೆ ಅನ್ನೋ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ ಮಹರ್ಷಿಗಳು ರಾಮನಿಗೆ ಪಂಚವಟಿ ಕ್ಷೇತ್ರಕ್ಕೆ ಹೋಗು ಅಲ್ಲಿ ಒಳ್ಳೆಯದಾಗತ್ತೆ ಅದೇ ರೀತಿ ಅಲ್ಲಿ ನೀವಿರಬಹುದು ಅಂತ ಹೇಳ್ತಾರೆ ಅದೇ ರೀತಿ ಅಲ್ಲಿನ ಗಿಡಮರಗಳು ಗೋದಾವರಿ ನದಿ ತೀರದ ಅಲೆಗಳ ನಿಧಾನದ ಕುಣಿತವಾದ ನಿನಾದ ಖಗ ಮೃಗಗಳ ವೀಕ್ಷಣೆ ಮೊದಲಾದ ಪ್ರಕೃತಿ ಸೌಂದರ್ಯದ ನೋಟ ನಿನ್ನ ಹೆಂಡತಿಯಾಗಿರುವಂಥ ಸೀತಾದೇವಿಯ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡಬಹುದು ಪತ್ನಿಯೊಂದಿಗೆ ನೀನು ಸಹ ಅಲ್ಲಿ ವಿನೋದವಾಗಿ ವಿವರಿಸಬಹುದು ನಿಮ್ಮಿಬ್ಬರ ಸೇವೆ ಸಂರಕ್ಷಣೆಗೆ ನಿನ್ನ ತಮ್ಮನಾದ ಸೌಮಿತ್ರ ಬದ್ಧನಿದ್ದಾನೆ ಅಂತ ಹೇಳ್ತಾರೆ ಅಲ್ಲಿಯೂ ಸಹ ಸಾಕಷ್ಟು ಮಂದಿ ಋಷಿ ಮುನಿಗಳು ಆಶ್ರಮಗಳಲ್ಲಿ ತಪೋ ವಾಸಿಸ್ತಾ ಇದ್ದಾರೆ ನಿಮ್ಮಿಂದ ಅವರಿಗೂ ಅನುಕೂಲ ಆದಿತು ಅಂತ ಹೇಳ್ತಾರೆ ಎಲೆ ಮಹಾವೀರನೆ ವೀರಕ್ಷತ್ರೇನೆ ಮುಂದೆ ಕಾಣುತ್ತಿರುವ ಮಧುಕ ವೃಕ್ಷಗಳ ದಟ್ಟವಾದ ಕಾಡಿನ ಕಡೆಗೆ ನೋಡು ಅದರ ಉತ್ತರ ದಿಕ್ಕಿನಲ್ಲಿರುವ ವೃಕ್ಷದ ಪಕ್ಕದ ಬಾರಿಯಲ್ಲಿ ಮುಂದೆ ಹೋಗು ಸ್ವಲ್ಪ ದೂರದಲ್ಲಿ ಕಾಣಿಸಿರುವ ಎತ್ತರದ ಗುಡ್ಡವನ್ನ ಹತ್ತಿ ಇಳಿದರೆ ಫಲ ಪುಷ್ಪ ಭರಿತ ವೃಕ್ಷಗಳಿಂದ ಕೂಡಿದ ಗೋದಾವರಿ ನದಿ ಪ್ರವಹಿಸುವ ಪವಿತ್ರ ಭೂಮಿ ಕಂಡುಬರುವುದು ಅಂತ ಹೇಳ್ತಾರೆ ಮುನಿವರ್ಯರ ಸಲಹಾ ರೂಪದ ಮಾತುಗಳಿಂದ ಸುಪ್ರೀತರಾದ ರಾಮ ಲಕ್ಷ್ಮಣರು ಮಾತೆಯೊಂದಿಗೆ ಮತ್ತೊಮ್ಮೆ ಮುನಿವರೇಣ್ಯರನ್ನು ಪ್ರದಕ್ಷಿಸಿ ಪಾದ ಮುಟ್ಟಿ ನಮಸ್ಕರಿಸಿ ಅವರಿಂದ ಅನುಗ್ರಹಿತರಾದ ಆಶ್ರಮದಿಂದ ಪಂಚವಟಿಯ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ ಸನ್ಮಾರ್ಗದಲ್ಲಿ ನಡೆಯುತ್ತಿರುವ ಸದ್ಗತಿಯು ಸದ್ಬಲವೂ ಲಭ್ಯ ಆಗುವುದೆಂದು ಪೂರ್ಣ ನಂಬಿಕೆಯಿಂದಿದ್ದ ಶ್ರೀರಾಮನಿಗೆ ಯಾವುದೇ ಥರದ ಈ ಬಾಧೆ ಭಯವೂ ಬಾಧಿಸುತ್ತಿರಲಿಲ್ಲ ಯಾವ ಅಧರ್ಮ ಅನ್ಯಾಯ ಅಸತ್ಯ ಮಾರ್ಗವನ್ನು ಅವಲಂಬಿಸದೆ ಸನ್ಮಾರ್ಗಿ ಸದ್ಗುಣಿ ಎನಿಸಿರುವ ಅರನ್ಮನಗಳಲ್ಲಿ ಯಾವುದೇ ರೀತಿಯ ತ್ರಿವಿಧ ರೂಪದ ಭಯವೂ ಇರದು ಪವಿತ್ರ ಪರಿಶುದ್ಧ ಹೃದಯ ಎನಿಸಿರ್ತಾನೆ ಅಂತಹ ಮಹಾಮಹೆಯ ರಘುರಾಮ ಅಗಸ್ಯರಂತಹ ಬ್ರಹ್ಮಜ್ಞಾನದಲ್ಲಿ ಮೂರು ಲೋಕಗಳನ್ನು ಜಯಿಸಿದ ಮುನಿಶ್ರೇಷ್ಠರಿಂದ ಅನುಗ್ರಹಿತನಾಗಿ ಅವರ ಸಲಹೆಯಂತೆ ಸೀತಾ ಲಕ್ಷ್ಮಣರೊಂದಿಗೆ ಪಂಚಪಟಿ ಮಾರ್ಗವನ್ನ ಹಿಡಿತಾನೆ ಗಿಡಮರ ತರುಲತೆ ಕೆರೆಕೊಳ ಕಗಮೃಗ ನೀಲಿಯ ಆಗಸವನ್ನು ವೀಕ್ಷಿಸುತ್ತಾ ಅಲೌಕಿಕ ಆನಂದದ ಅನುಭವದೊಂದಿಗೆ ಮುಂದೆ ಮುಂದೆ ಸಾಗುತ್ತಿದ್ದಂತೆ ಅಲ್ಲೊಂದು ಬ್ರಹ್ಮದಾಕಾರದ ಬಹು ಪರಾಕ್ರಮಿ ಎನಿಸಿದ್ದ ಹದ್ದಿನ ಜಾತಿಯ ವಿಚಿತ್ರ ಪಕ್ಷಿಯೊಂದನ್ನು ಕಂಡು ಜಿಜ್ಞಾಸಾತ್ಮಕ ಪ್ರವೃತ್ತಿಯ ರಘುನಂದನನ್ನು ಅಲ್ಲಿಯೇ ನಿಂತು ಕೆಲ ಕ್ಷಣ ಅದರತ್ತಲೇ ಅಪಲಕ ದೃಷ್ಟಿಯಿಂದ ವೀಕ್ಷಿಸತೊಡಗಿದ್ಯಾವ ಪಕ್ಷಿ ಇಷ್ಟೊಂದು ಭಯಂಕೃತವಾಗಿದೆಯಲ್ಲ ಅಂತ ಆ ಪಕ್ಷಿಯನ್ನು ವೀಕ್ಷಣೆ ಮಾಡ್ತಾರೆ ಎಂದು ಅದನ್ನು ಸೀತಾ ಲಕ್ಷ್ಮಣರಿಗೆ ತೋರಿಸ್ತಾನೆ ರಾಮ ಲಕ್ಷ್ಮಣನಿಗೆ ಕಾಡಿನಲ್ಲಿ ಯಾರಾದರೂ ರಕ್ಕಸ ರೂಪದಲ್ಲಿ ನರಮಾಂಸ ಪ್ರಾಪ್ತಿಗಾಗಿ ಕಾಯ್ತಾ ಬಿದ್ದಿರಬಹುದು ಎಂಬ ಸಂದೇಹ ಬರತ್ತೆ ಹಾಗಾಗಿ ಒಂದು ವೇಳೆ ರಾಕ್ಷಸರು ಈ ಥರ ಪ್ರಕ್ಷೆ ವೇಷದಲ್ಲಿ ಬಂದಿರಬಹುದಾ ಅಂತ ಚಿಂತೆ ಮಾಡ್ತಾನೆ ಹಾಗಾಗಿ ಜಾಗೃತನಾಗಿ ಧನುಸ್ಸಿಗೆ ಬಾಣ ಹೊಡೆಯಲು ಸಿದ್ಧನಾದ ಬೆದರಿದ ಜಿಂಕೆಯಂತೆ ಸೀತಾ ತನ್ನ ಸರ್ವಸ್ವ ಎನಿಸಿದ ಹೃದಯರಾಮನ ಬೆನ್ನ ಹಿಂದೆ ಸಣ್ಣಗೆ ನಡುಗುತ್ತಾ ನಿಂತಳು ಚುರುಕು ಬುದ್ಧಿಯವನು ಆತುರನ್ನು ಪಡೆದವನು ಆದ ಶ್ರೀರಾಮ ಲಕ್ಷ್ಮಣನನ್ನು ತಡೆದು ಅದನ್ನು ಹಾಗೆಯೇ ನೋಡುತ್ತಾ ಪ್ರಶ್ನಿಸಿದ ಯಾರು ನೀನು ಇಂತಹ ವಿಕೃತ ರೂಪದ ವಿರಾಟ್ ರೂಪದ ಪಕ್ಷಿಯಲ್ಲಿ ನಾನು ಇದುವರೆಗೆ ಕಂಡಿಲ್ಲ ಹಾಗೂ ಕೇಳಿಲ್ಲ ಹೀಗೆ ಮಾರ್ಗದ ಮಧ್ಯದಲ್ಲಿ ಬಿದ್ದಿರುವೆಯಲ್ಲ ಅಂತ ಆ ಪಕ್ಷಿಗೆ ರಾಮ ಪ್ರಶ್ನೆ ಮಾಡ್ತಾನೆ ಅದು ಶ್ರೀರಾಮನನ್ನು ಕಂಡು ಚಿರಪರಿಚಿತನಂತೆ ಅವನ ತಲೆ ನೋಡುತ್ತಾ ಸೌಮ್ಯ ಸಂತಸ ಭಾವದಲ್ಲಿ ಮೃದು ಮಧುರ ಖಂಡದಲ್ಲಿ ಹೀಗೆ ನುಡಿಯುತ್ತೆ ಭಯಪಡಬೇಡ ನಾನು ಯಾವ ಕ್ರೂರ ಮೃಗವಾಗಲಿ ಪಕ್ಷಿಯಾಗಲಿ ನೀವೆಲ್ಲರೂ ಯೋಚಿಸುತ್ತಿರುವಂತೆ ಮಾಯಾವಿಗಳಾದ ನರ ಪಕ್ಷ ರಕ್ಕಸನಾಗಲಿ ಅಲ್ಲ ನನ್ನನ್ನು ನಿನ್ನ ಪೂಜ್ಯ ತಂದೆಯಾದ ಅಯೋಧ್ಯ ನಗರದ ದಶರಥ ರಾಜನ ಆಪ್ತಮಿತ್ರನೆಂದು ತಿಳಿ ದೈತ್ಯ ಪಕ್ಷಿಯ ಬಾಯಿಂದ ಬಂದ ಇಂತಹ ಕೋಮಲ ಕಂಠದ ವಾಣಿಯನ್ನು ಆಲಿಸಿದ ರಾಮನಿಗೆ ಅದರ ಬಗ್ಗೆ ಗೌರವ ಮೂಡತ್ತೆ ತನ್ನ ಪೂಜ್ಯ ತಂದೆಯ ಆತ್ಮೀಯ ಗೆಳೆನೆಂದು ತಿಳಿದು ಗೌರವದ ಜೊತೆಗೆ ಸಂತೋಷ ಭಾವವು ರನ್ಮನಗಳಲ್ಲಿ ಮೂಡಿತು ಪಕ್ಷಿಯ ಪೂರ್ವಪರ ವಿಚಾರವನ್ನು ತಿಳಿಯುವ ಮನಸ್ಸಾಯಿತು ಲಕ್ಷ್ಮಣನಿಗೂ ತನ್ನ ಆತುರದ ಬುದ್ಧಿಯನ್ನು ಮನಗೊಂಡು ಲಜ್ಜೆ ಉಂಟಾಗಿ ಪಕ್ಷಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳಿಯಲು ಮನಸ್ಸು ಕಾತರಿಸಿತು ಬೆದರು ಮನದವಳಾಗಿದ್ದ ಸೀತಾ ದೇವಿಗೂ ಈಗ ಧೈರ್ಯ ಬರುತ್ತೆ ರಾಮನ ಹಿಂಬದಿಯಲ್ಲಿ ನಿಂತಿದ್ದ ಅವಳು ಅವನ ಪಕ್ಕದಲ್ಲಿ ಪಕ್ಷಿ ವೃತ್ತಾಂತವನ್ನು ತಿಳಿಯುವುದರ ಬಗ್ಗೆ ಆಸಕ್ತರಾಗಿ ನಿಂತಳು ರಾಮ ವಿನಯದಿಂದ ಪಕ್ಷಿ ರಾಜನಿಗೆ ಕಾಯಿಮುಗಿತಾನೆ ಹಾಗೆ ತನ್ನ ತಂದೆಯ ಸ್ನೇಹಿತನೆಂಬ ವಿಚಾರವನ್ನು ತಿಳಿದು ನಮ್ಮೆಲ್ಲರ ಮನಸ್ಸು ತುಂಬ ಹರ್ಷಗೊಂಡಿದೆ ನಿನ್ನ ಕುಲಗೋತ್ರದ ವಿಷಯ ತಿಳಿಯಲು ನಾವು ತುಂಬಾ ಇಷ್ಟಪಡ್ತಾ ಇದ್ದೀವಿ ಹಾಗೂ ಕುತೂಹಲ ಕಲಾಕಾರಿಯಾಗಿದ್ದೇವೆ ದಯವಿಟ್ಟು ಇದನ್ನು ತಿಳಿಸುವ ಅಂತ ಪಕ್ಷಿ ರಾಜನಿಗೆ ರಾಮನು ಹೇಳ್ತಾನೆ ನೋಡಿದ್ರಲ್ಲ ವೀಕ್ಷಕರೇ ಇಂದು ರಾಮ ಲಕ್ಷ್ಮಣ ಸೀತೆ ಇವರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಟ್ಟೆ ಹಾಗೆ ಅಗಸ್ಯ ಮಹರ್ಷಿಗಳಿರ್ಬೋದು ಅವರ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಏನು ನಡೆಯುತ್ತೆ ಹಾಗೆ ರಾಮ ಲಕ್ಷ್ಮಣ ಸೀತೆಯಂದಿರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಅವರಿಗೆ ನೋಡ್ತಾ ಇರಿ ನಯಾ ಟಿ ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ